ಬಂಧುಗಳೇ ಹಿಂದಿನ ಕಾಲದ ಬಯಲಾಟದಲ್ಲಿ ಹಿಂದಿನ ಕಾಲದ ಯಾಕೆ ಹೇಳುವುದು ಅಂತ ಹೇಳಿದ್ರೆ ಈಗ ಪೂರ್ಣ ಪ್ರಮಾಣದಲ್ಲಿ ರಾತ್ರಿಯಿಂದ ಬೆಳಗಿನವರೆಗೆ ಆಟಗಳು ನೋಡ್ಲಿಕ್ಕೆ ಸಿಗುವುದೇ ಅಪರೂಪ ಅಂತ ಹೇಳಿದ್ರು ಕೊರೋನಾ ಕಾಲಘಟ್ಟದಲ್ಲಂತೂ ನಡೀತಾ ಇದ್ದ ಮೇಳಗಳು ಕೂಡ ನಿಂತು ಹೋಗಿದೆ ಅಂತ ಹೇಳಿರುತ್ತಾರೆ ಸೊ 2 ವರ್ಷಗಳಿಗೆ ಮೊದಲು ನಾವು ಪೂರ್ಣ ಪ್ರಮಾಣದ ರಾತ್ರಿಯಿಂದ ಬೆಳಗಿನವರೆಗಿನ ಸಮಯದಲ್ಲಿ ನಡೆಯುತ್ತಿದ್ದಂತಹ ಆಟಗಳನ್ನು ನೋಡಿದ್ರೆ ಅದರಲ್ಲಿ ಬರ್ತಿದ್ದಂತಹ ಒಂದು ವೇಷ ಎಲ್ಲರ ಗಮನವನ್ನು ಸೆಳೆಯತಾ ಇತ್ತು ಹೇಗೆ ಅಂತ ಹೇಳಿದ್ರೆ ದೊಡ್ಡ ಆರ್ಭಟೆ ಒಂದು ದೀರ್ಘವಾದಂತಹ ಆರ್ಭಟೆ ಒಂದು ಚೌಕಿಯಿಂದ ಕೇಳಿ ಬರ್ತಾ ಇತ್ತು ಆ ಬಳಿಕ ರಂಗಸ್ಥಳದ ಹಿಂಭಾಗಕ್ಕೆ ಬಂದಾಗ ಇನ್ನೊಂದು ಆರ್ಭಟೆ ಆ ಬಳಿಕ ದ್ವಾರ ಸಮೀಪ ಹಿಡಿದಂತಹ ತೆರೆಯ ಸಮ್ಮುಖದಲ್ಲಿ ಮತ್ತೊಂದು ಆರ್ಭಟೆ ಆ ವೇಷದ ಬೃಹದಾಕಾರದ ಕೇಶವ ಮತ್ತು ಕಾಲ್ಭಾಗವನ್ನು ಕಾಣಿಸುತ್ತಾ ತೆರೆಪೊರೆ ಪಾಡುವ ಮೂಲಕ ಮುಂದೆ ಬಂದು ಅರ್ಧ ಭಾಗದ ಶರೀರದ ಮೇಲ್ಭಾಗವನ್ನು ಕಾಣಿಸುತ್ತಾ ಆ ಸುಂದರವಾದಂತಹ ಚಿಟ್ಟಿಯಿಂದ ಬರೆದಂತಹ ಮುಖವರ್ಣಿಕೆ ರಾತ್ರಿ ಹೊತ್ತು ಬೆಳಕಿನಲ್ಲಿ ಎಲ್ಲರನ್ನು ತನ್ನೆಡೆಗೆ ಆಕರ್ಷಿಸುತ್ತಾ ಇತ್ತು ಕೊನೆಗೆ ಪೂರ್ಣ ಪ್ರಮಾಣದಲ್ಲಿ ಕುಣಿತದೊಂದಿಗೆ ಆರಂಭವಾಗುವಂತಹ ಆ ವೇಷದ ಪ್ರವೇಶಿಕೆಯಂತೂ ಎಲ್ಲರ ಮನವನ್ನು ಚೆಳೆಯುವಂತಹ ಅದೇ ಯಕ್ಷಗಾನದ ವೈಶಿಷ್ಟ್ಯಪೂರ್ಣವಾದಂತಹ ಬಣ್ಣದ ವೇಷ ಇದೀಗ ಬಣ್ಣದ ವೇಷದ ತೆರೆಪೊರೆ ಪಾಠ ತಮ್ಮ ಮುಂದೆ ತೆರೆ ಕಾಣಿಸಿದೆ ರಾವಣನ ತೆರೆಕಲಾಸಿನ ಮೂಲಕ ಇಂದು ಆ ಬಣ್ಣದ ವೇಷದ ಸಂಪೂರ್ಣ ಚಿತ್ರಣ ಕಂಗೊಳಿಸುವುದಕ್ಕಿದೆ ರಾಜಬಣ್ಣ ಮತ್ತು ಕಾಟುಬಣ್ಣ ಎನ್ನುವಂತಹ ಎರಡು ವಿಧದ ಬಣ್ಣದ ವೇಷದ ತೆರೆಪೊರೆ ಪಾಠಗಳಿವೆ ಎರಡು ಆರಂಭಿಕ ಹಂತದಲ್ಲಿ ಒಂದೇ ರೀತಿಯದಾಗಿ ಕಂಡರೂ ವಿಶೇಷವಾಗಿ ರಾವಣನ ಬಣ್ಣದ ವೇಷದ ತೆರೆಪೊರೆ ಪಾಠದಲ್ಲಿ ಕೊನೆಗೆ ನಿತ್ಯ ವಿಧಿಗಳು ಹಾಗೂ ಶಿವಲಿಂಗ ಪೂಜೆಯ ಭಾಗದ ಚಲನೆಗಳನ್ನು ಆಂಗಿಕವಾಗಿ ಕಲಾವಿದರು ಚಂಡೆಯ ಪೆಟ್ಟಿನ ನಿನಾದಕ್ಕೆ ಲಯಕ್ಕೆ ಸರಿಯಾಗಿ ಪ್ರಸ್ತುತಪಡಿಸುತ್ತಾರೆ ಹಿಂದೆ ಕೇವಲ ರಾವಣನ ಪಾತ್ರಕ್ಕೆ ಮಾತ್ರ ಇದ್ದಂತಹ ಈ ಬಣ್ಣದ ಶಿವಪೂಜೆ ಮುಂದೆ ಮಾಧವನ ಪಾತ್ರಕ್ಕೆ ವಿಸ್ತರಿಸುತ್ತಾ ಈಗ ಇನ್ನೂ ಹಲವು ವೇಷಗಳಿಗೆ ಆ ತೆರೆಪರಪಾಟಿನ ಕ್ರಮ ಶಿವಲಿಂಗ ಪೂಜೆಯೊಂದಿಗೆ ಮಾಡುವುದನ್ನು ನಾವು ಕಾಣ್ತೇವೆ ಇದೀಗ ತಮ್ಮ ಮುಂದೆ ಡಾಕ್ಟರ್ ಸುನೀಲ್ ಮುಣಗೂರ್ ಇವರು ರಾವಣನಾಗಿ ಬಣ್ಣದ ತೆರೆಪರಪಾಟಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಭಾಗವತರಾಗಿ ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಇವರು ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ
Thank you.